जय जय नमः पार्वती पति शिव हर हर महादेव। लच्चानद सिद्धलिंगेश्वरर मुगुलखुडद श्री यलालिंगेश्वरर जिडगिये श्री सिद्धरामेश्वरर ई त्रिमूर्तिये घनाश पडदंत नम डाक्टर बालयोगी मुरुगराजेंद्र महास्वामिगळवर दिव्यारचने कुमलली साष्टांग प्रणाम सल्लिसुत्ते। समर्थ सद्गुरु यलालिंगेश्वर महाप्रभुगळवर दिव्यारचने कमलली सतशतकोटि प्रणाम सल्लिसुत्ते। इवत्तिन महामठद विषय विषय धर्म शरणरु संतरु पीर पैगंबरु हरगुरु चरमूर्ति वेद शास्त्र पुराण बैबल खुरान सारी सारी हेळ्ते कि हे मानव एच्चरागु एच्चरागु अंते हरगुरु चरणमूर्ति पद पद हेळ्तरंते यावागलू सदावृत्ति महामठ हेळ्ते कि हे मानव एच्चरागु। इवत्तिन महामठद विषय विषय धर्म सुगंधवाद जीवन ना भागियागिदीवि। नम जन्म अपरंपार महांत साक्षात प्रभा प्रभा जत स्वरूप जन्म सिक्कियाद नावेल्ल बहळ श्रेष्ठरु। ई जन्मद महत्व बहळ दोड्डद जन्म जन्म बहळ श्रेष्ठ। ई जन्म अमूल्य इदर अंतिल्ल। ಈ ಜನ್ಮ ನಾವು ಏನು ಮಾಡಬೇಕು ನಾವು ಏನು ಏನು ಮಾಡಬೇಕು ಆ ಎನರ್ಜಿ ಆ ತಾಕತ್ ನಮ್ಮೆಲ್ಲರೂ ಇಲ್ಲದ ಅತಿ ಸಿಕ್ತದ ಅತಿ ಆಯ್ತದ ಆದರೆ ನಮ್ಮ ಜೀವನಕ್ಕೆ ನಾವು ಎದು ಮಾಡಬೇಕು ಅದು ಮಾಡ್ರೆ ಬಹಳಷ್ಟು ಚಂದ ಬಹಳಷ್ಟು ನಮ್ಮ ಮುಗಿಲೆತ್ತಕ್ಕೆ ಹೋಯ್ತದ। ನಾವು ಏನು ಮಾಡಬೇಕು ಅದು ಮಾಡಬೇಕು ಏನು ಮಾಡಬಾರ್ದು ಅದು ಮಾಡಬಾರ್ದು। ಇವತ್ತಿನ ಸಮಯದೊಳಗೆ ನಾವೇನು ಮಾಡುತ್ತೇವೆ ಎದು ಮಾಡಬಾರ್ದು ಅದು ಮಾಡುತ್ತೇವೆ ಏನು ಮಾಡಬೇಕು ಅದು ಮಾಡಿದ್ದೇವೆ ಈ ಸಮಸ್ಯೆ ಆದರೂ ಸಾಕುತ್ತದೆ। ಹಾನಿ ಹಾನಿ ನಮಗೆ ಅದ ಘಾಟ ನಮಗೆ ಅದ ಹಾನಿ ಭೀ ನಮಗೆ ಅದ ಲಾಭ ಭೀ ನಮಗೆ ಅದ ಘಾಟ ಯಾರಿಗಿಲ್ಲ ಲಾಭ ಯಾರಿಗಿಲ್ಲ ಎರಡು ನಮಗೆ ಅದ। ಜೀವನ ಇದರೊಳಗೆ ತಗೊಂಡು ನೋಡ್ಬೇಕಾದ್ರೆ ಬಹಳ ಸಮರ್ಥ ತಲಿಬೇಕು ಸಮರ್ಥ ಸೋಚಬೇಕು। ಇದಕ್ಕೆ ಒಟ್ಟಾರೆ ಯಾರು ಬೇಕಂತ ಕೇಳಿದ್ರೆ ಹರ ಗುರು ಚರಮೂರ್ತಿ ಸಂಘ ಬೇಕು ಹರ ಗುರು ಚರಮೂರ್ತಿ ನಾಮಸ್ಮರಣೆ ಬೇಕು ಹಿರಿಯ ಗುರುಗಳ ಸಂಘ ಬೇಕು ಆಚಾರ್ಯ ವಿಚಾರದ ನಮ್ಮ ಜೀವನದಾಗ ಇದ್ದೇವೆ ಅಂದ್ರೆ ಈ ಜನ್ಮಕ್ಕೆ ಬಹಳ ಅಮೂಲ್ಯ ಆಗ್ಲಕ್ಕೆ ಮಾಡ್ಲಕ್ಕೆ ಸಾಧ್ಯ ಅದ। ಧರ್ಮ ಅಂದ್ರೆ ಏನಪ್ಪ ಧರ್ಮ ಅಂದ್ರೆ ನಮ್ಮ ಜಾತಿ ಧರ್ಮ ಅಂತೀವಿ ಇಲ್ಲ ಈ ಕುಲ್ದಾಗ ಈ ಕುಲ್ದಾಗ ಹುಟ್ಟಿದ ಇದಕ್ಕೆ ನಮ್ಮ ಧರ್ಮ ಈ ಕುಲ್ದಾನ ಹುಟ್ಟಲೆ ಧರ್ಮ ಇಲ್ಲ ಇಲ್ಲ ಧರ್ಮ ಈ ಕುಲ್ದ ಹುಟ್ಟಿದೊಂದು ಪೈಚಾನ ಆದರೆ ಜಾತಿಗೆ ಧರ್ಮನ ಒಂದು ನಾವು ಕುಂತ ಜೀವನ ಕಳೆದೋಯ್ತೇವೆ। ಮಾನವ ಧರ್ಮ ಏನು ಮನುಷ್ಯ ಮಾನವ ಜನ್ಮದ ಹೊತ್ತು ಏನು ಕೆಲಸ ಮಾಡ್ತೀವಿ ಕುಲ ಧರ್ಮ ಹಿಂಗೆ ಬಂತು ಅವನು ಅವನ ಮನೋಭಾವದಿಂದ ಏನು ಕರ್ಮ ಕರ್ಮ ಮೇಲೆ ಕುಲ ಬಂತು ಅವ ಏನು ಮಾಡ್ದಾನೆ ಈ ಕರ್ಮ ಮಾಡ್ದ ಈ ಕುಲ್ದವ ಇವ ಈ ಕಲ ಈ ಕುಲ್ದವ ಇದು ಕರ್ಮ ಮೇಲೆ ಕುಲ ಬಂತು ಉಳಿಲ್ ಮಾತದು। ಆದರೆ ಮಾನವ ಧರ್ಮ ಏನಪ್ಪ ಅಂತಂದ್ರೆ ಧರ್ಮ ನಮ್ಮಲ್ಲೂ ಇತ್ತಂದ್ರೆ ಜೀವನದೊಳಗೆ ಈ ಈ ದುರಧುರೇಪುರ ಈ ಲೋಕನೇ ಈ ಲೋಕಪುರ ರಾಮಮಯ ಶಿವಮಯ ಈ ಲೋಕನೇ ಪುರ ರಾಮಯ ರಾಜಕೀಯ ತಪ್ಪಲೆ ಓಂ ನಮಃ ಶಿವಾಯ ಶಾಂತಿ। ಆ ಶಕ್ತಿ ತಪ್ಪಲೆ ಧರ್ಮ ಅಂದ್ರೆ ಸಣ್ಣ ಮಕ್ಕಳು ದೊಡ್ಡದನ್ನ ಬರ್ತದೆ ಸಣ್ಣ ಮಗ ಅದನ್ನ ಏನು ಕೆಲಸ ಮಾಡಬೇಕು ಏನು ಕಾರ್ಯ ದೊಡ್ಡಾಗಮೇಲೆ ಏನು ಮಾಡಬೇಕು ನಂದೇನು ಧರ್ಮ ಅದ ಮದಿ ಬಂದ್ಮೇಲೆ ಏನು ಧರ್ಮ ಅದ ಏನು ಮಾಡಬೇಕು ತಾಯಿ ಧರ್ಮ ತಾಯಿ ಏನು ಮಾಡಬೇಕು ತಂದೆ ಧರ್ಮ ಇದ್ರೆ ತಂದೆ ಮಾಡಬೇಕು ಗುರುಗಳ ಧರ್ಮ ಇದ್ರೆ ಗುರುಗಳು ಮಾಡಬೇಕು ಶಿಷ್ಯರ ಧರ್ಮ ಇದ್ರೆ ಶಿಷ್ಯ ಮಾಡಬೇಕು ಇವೆಲ್ಲ ಜಗದಾಗ ಬಹಳಷ್ಟವ ರಾಜಕಾರಣದಾಗ ಎಮ್ ಎಲ್ ಎ ಧರ್ಮ ಎಮ್ ಎಲ್ ಎ ಮಾಡಬೇಕು
ಎಂ ಪಿ ಅನ್ನೋದು ಎಂ ಪಿ ಧರ್ಮ ಎಂ ಪಿ ಮಾಡಬೇಕು. ಲೀಡರ್ ಯಾರ ಧರ್ಮ ಎಲ್ಲದೋ ಆ ಧರ್ಮ ಮಾಡಿದ್ರು ಜೀವನದೊಳಗೆ. ಈ ಈ ಬೋದೊಳಗೆ ಏನು ಕಂಬಳ ಸಾಧ್ಯ ಇಲ್ಲ. ಧರ್ಮ ಪಾಲಿಸೋ ವ್ಯಕ್ತಿ ಬಳಿ ಮನಸ್ಸು ಶಾಂತ, ಮನಸ್ಸು ತೃಪ್ತಿ, ಜೀವನ ಕ್ಷಮಭಾವ, ಕರುಣೆ ಭಾವ ಇದರೊಳಗೆ ಜೀವನ ಇರ್ತದೆ. ಯಾವ ಕ್ರಮ ಯಾವ ಧರ್ಮ ಪಾಲಿಸ್ತಾನೋ ಧರ್ಮಯ ವ್ಯಕ್ತಿ ಪಾಲಿಸಲು ಜೀವನದೊಳಗೆ ಅವಳ ಸುಖ ಶಾಂತಿ ತೃಪ್ತಿ ಆನಂದ ಸಿಗಲ ಸಾಧ್ಯ ಇಲ್ಲ. ಇವೆಲ್ಲ ಸಿಗಬೇಕಾದ್ರೆ ಧರ್ಮ ಎಲ್ಲಿಯೋ ಅಲ್ಲೇ ಇಲ್ಲ. ಧರ್ಮ ನನ್ನ ಧರ್ಮ ಇದು ಏನದ, ನನ್ನ ಧರ್ಮ ಮಾನವ ಬಂದಿದೆ, ಒಳ್ಳೆ ಮಾತು ಹೇಳಬೇಕು, ಒಳ್ಳೆ ಕಥೆ ಹೇಳಬೇಕು, ಒಳ್ಳೆ ಸೋಚು, ಒಳ್ಳೆ ಸಮಾಜ, ಮಾನವ ಕುಲಕೋಟಿ ಕಲ್ಯಾಣ ಮಾಡಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಜೀವನ ಅಮೂಲ್ಯ ಇಟ್ಕೊಂಡು ಜಪ, ಧ್ಯಾನ, ನೀತಿ, ನೇಮ, ಕರುಣ, ಛಲ ಇವೆಲ್ಲ ಬರಲಿದ್ದು ಇಟ್ಕೊಂಡಿರೋದು ಜೀವನದೊಳಗೆ ಅವಶ್ಯ ಹೆಚ್ಚಾಯ್ತದ. ನಿರೋಗ ಇರ್ತೀವಿ ನಾವು, ಶ್ರಾಪನ ಬಚಾಯಿಸ್ತೇವೆ, ಮುಕ್ತಿ ಒಂದೈತೀವಿ. ಯಾವಾಗ ನಮ್ಮ ಕಾರ್ಯ ಇಲ್ಲೋ ಖಂಡಿತ ಖಂಡತೇನು ಶರಿತೇನು ಶರಿ ಕುಡಿ ಹಿಂಗೆ ಮಾಡ ಕೆಲಸ ಮಾಡೋದು ಜೀವನದೊಳಗೆ ಇದು ಭಾಳ ಬೇಗ ನಮ್ಗೆ ಸಾವು ಬರ್ತದೆ. ಬೇಗ ನಮ್ಮ ಜೀವನದೊಳಗೆ ಕಷ್ಟ ಭೋಗಿಸ್ತೇವೆ, ಶರೀರ ರೋಗ ಬರ್ತದೆ, ಭಾಳಷ್ಟು ತಲೆಯಿಂದ ಬರ್ತದೆ. ಇಲ್ಲ ಕೆಟ್ಟ ವಿಚಾರಗಳು, ಕೆಟ್ಟ ಸಂಘಗಳು ಆಗಿನಾಗ ನಮ್ಮ ದುಃಖ ಸುಖ ಅಂದತ್ತು ಬಳಿಕಂದ್ರೆ ಅದು ಎದುವು ಸುಖ ಇಲ್ಲ, ದುಃಖನೇ ಅದು. ಮಾನವ ಧರ್ಮ ನಾವು ಇವತ್ತು ಸಾಧ್ಯದ ಸಾಧ್ಯ ಹಂಗಿರಲಿ, ಬಂದಿರೋ ಭಕ್ತಿಗೆ ನಾ ಹೆಂಗೆ ಕಸ್ಕೊಂಡು ಭಕ್ತಿಗೆ ಹ್ಯಾಂಗೆ ಮಾಡಲಿ. ಇವತ್ತಿನ ಇವತ್ತಿನ ಸಮಯದೊಳಗೆ ಅತ್ತಿ ಅತ್ತೆ ಅತ್ತಿ ಅಂದ್ರೆ ಏನು, ಒಂದು ಸೊಸೆಗೆ ತಾಯಿ ತಪ್ಪಲಿ, ಆ ಮನೆಗೆ ತಾಯಿಯಾಗಿ ತಗೊಂಡು ಹೋಗಬೇಕಾದ್ರೆ ಆ ಮನೆ ಅಮೃತಮಯ ಇದೆ. ಸೊಸೆ ಆದ ಬಳಿಕ ಸೊಸೆ ಆ ಮನೆಗೆ ಒಂದು ಮಗಳು ತಪ್ಪಲಿ, ಮಗಳ ಹ್ಯಾಂಗ ತಂಗಿ ತಿಳಿ ತಂಗಿ ಹ್ಯಾಂಗ ಮನೆಯಾಗ ಇರ್ತಾಳೋ ಎಲ್ಲ ಸರಿ ಫ್ರೀ ಹಂಗೆ ಆ ಫ್ರೀ ಇದ್ದ ಕೆಲಸ ಮಾಡ್ರೆ ಆ ಮನೆ ಸುಗಂಧ ಸುಂದರ ವೈಕುಂಠ ತಪ್ಪಲಿ. ಇವತ್ತು ಲೋಟಾರ ಹೇಳ್ಬೇಕಂದ್ರೆ ಲೋಕಾನೇ ತಂದು ಮಾ ತನ್ ಧರ್ಮ ತಾ ಎಂತರ ಇವತ್ತು ಜಗದಾಗ ಏನು ಕಂಬಿಳ ಸಾಧ್ಯ ಇಲ್ಲ. ರೋಗ ಮುಷ್ಟಿನ ಮುಕ್ತಿ ಜೀವನದಾಗ, ಭಕ್ತಿಯಿಂದ ಪರಮುಕ್ತಿ ಜೀವನ, ನಮ್ಮ ಜೀವನದಾಗ ಇದು ಸಮಸ್ಯೆ ಇಲ್ಲ ಅಂತ ಮಾತಿಲ್ಲ. ಇವೆಲ್ಲ ಏನು ಕಾರಣಕ್ಕೆ ಅಂದ್ರೆ ನಮ್ಮ ಧರ್ಮಕ್ಕೆ ನಮಗೆ ಗೊತ್ತಿಲ್ಲ, ನಮ್ಮ ಧರ್ಮ ಏನು ನಾ ಏನು ಇದೊಂದು ತಿಳಿಲಿ. ಇದೊಂದು ತಿಳಿದ್ರೆ ನಮ್ಮ ಜೀವನೇ ಅಮೂಲ್ಯ ಸಾಧ್ಯ ಇದೆ. ಇವತ್ತಿನ ಮಾಡಿದ ಹತ್ಯಾಗ್ಯದ ತಾವೆಲ್ಲ ಸದಭಕ್ತಿ ಮುಕ್ತಿವಂತರಾಗಲಿ, ಶಕ್ತಿವಂತರಾಗಲಿ, ಸಮರ್ಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುಖ್ಮೆ ಭವಂತು ಎರಡು ಮಾತಿಗೆ ಮಾತಿಗೆ ಇವರ ಕೊಡ್ತೇನೆ. ಜಯ ಜನಮ ಪಾರ್ವತಿ ಪತಿ ಶಿವಹರ ಮಹಾದೇವ.